यूट्यूब चैनल ना एल्ला होसा वीडियो सब्सक्राइब आगी नोटिफिकेशन बेल आइकन क्लिक लाइक शेयर एल्लरिगू ना नमस्कार एला सर्वसामान्य पेश रोगी वटे नो बंद ग्यास्ट्रिकु अंतर ऐनप इत ग्यास्ट्रिक यूजली जठरदा बर समस्या वटे नो बो जठर समस्या बेरे कारण अदक्के पेशेंट नमगे ग्यास्ट्रिक ग्यास्ट्रिक अंत सुमार पेशेंट बरतर ग्यास्ट्रिक टैबलेट तगोंतने इर्तारे ಅದು ಯಾವುದೇ ಒಂದು ಅವರು ಇದು ಯಾವ ಇದೇ ರೀತಿ ಇದೇ ಕಾಯಿಲೆ ಅಂತ ತಿಳ್ಕೊಂಡು ಅವರು ಟ್ರೀಟ್ಮೆಂಟ್ ತಗೊಳ್ಳಲ್ಲ ಸುಮ್ಮನೆ ಹೊಟ್ಟೆ ನೋವು ಬಂದರೆ ಗ್ಯಾಸ್ಟ್ರಿಕ್ ಅಂತ ಬೇರೆ ಕಾಯಿಲೆಗಳು ಗ್ಯಾಸ್ಟ್ರಿಕ್ ಥರನೇ ಕಾಣ್ತಿರ್ತವೆ ಹಾಗಾಗಿ ಗ್ಯಾಸ್ಟ್ರಿಕ್ ಬಂದರೆ ಅವರು ಸರಿಯಾಗಿ ಅದು ಗ್ಯಾಸ್ಟ್ರಿಕ್ ಇದೆಯಲ್ಲ ಅಂತ ತಿಳ್ಕೊಂಡು ಮುಂದೆ ಅವರು ಬೇರೆ ಕಾಯಿಲೆನೂ ಇರಬಹುದು ಹಾಗಾಗಿ ನಾವು ಹೊಟ್ಟೆ ನೋವು ಬಂದಿದ್ದಕ್ಕೆ ಎಲ್ಲ ಗ್ಯಾಸ್ಟ್ರಿಕ್ ಅಂತ ನಾವು ತಿಳ್ಕೊಬಾರ್ದು ಸರ್ವಸಾಮಾನ್ಯ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೂ ಕೆಲವರಿಗೆ ಹೊಟ್ಟೆ ನೋವು ಬರುತ್ತೆ ಅದು ಗ್ಯಾಸ್ಟ್ರಿಕ್ ಇರಲ್ಲ ಇದು ಬಹಳ ಜನಕ್ಕೆ ನಾನು ಬಹಳ ನೋಡಿದ್ದೀನಿ ಈ ಗ್ಯಾಸ್ಟ್ರಿಕ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಹಾರ್ಟ್ ಅಟ್ಯಾಕ್ ಆವಾಗ ಒಂಥರ ಗ್ಯಾಸ್ಟ್ರಿಕ್ ಥರನೇ ಸಿಂಪ್ಟಮ್ಸ್ ಬರುತ್ತೆ ಎಲ್ಲ ಸಿಮಿಲರ್ ಇರುತ್ತೆ ನಾವೆಲ್ಲ ಇದೇ ಗ್ಯಾಸ್ಟ್ರಿಕ್ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ ಆ ಟೈಮ್ನಲ್ಲಿ ಕೆಲವರಿಗೆ ಆ ಥರ ಹೊಟ್ಟೆ ನೋವು ಬಂದ್ಕೊಂಡು ಎದೇನೋ ಕಾಣಿಸ್ಕೊಂಡ್ರೆ ತಕ್ಷಣ ಅವರು ಈ ಸಿಜನ್ ಆರಾಮ ಮಾಡಿಸ್ಕೋಬೇಕು ಇಲ್ಲಾಂದ್ರೆ ಸುಮ್ಮನೆ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವರಿಗೆ ಜೀವಕ್ಕೆ ಅಪಾಯವೂ ಇರುತ್ತೆ ಏನಪ್ಪ ಇದು ಗ್ಯಾಸ್ಟ್ರಿಕ್ ಅಂದರೆ ಯೂಶ್ವಲಿ ಇದು ಜಠರದ ಸಮಸ್ಯೆ ಯಾಕೆ ಜಠರದ ಸಮಸ್ಯೆ ಅಂದರೆ ಇದು ದೇಹದ ಸ್ಥಿತಿಗಳಿಂದನೂ ಬರ್ಬೋದು ಇಲ್ಲ ಅಂದರೆ ಅವರ ಜೀವನದ ಒಂದು ಯಾವ ಥರ ಜೀವನ ಮಾಡ್ತಾರೆ ಅನ್ನೋದು ಅದು ಇಂಪಾರ್ಟೆಂಟ್ ಯಾವ ಥರ ಜೀವನ ಅಂದರೆ ಕೆಲವರು ನೋಡ್ತಾರೆ ಭಾಳ ಸ್ಟ್ರೆಸ್ ಆಗಿರ್ತಾರೆ ಈ ಸ್ಟ್ರೆಸ್ ಯಾವುದೇ ಒಂದು ಸ್ಟ್ರೆಸ್ನಲ್ಲಿರ್ತಾರೆ ಅವರಿಗೆ ಈ ಗ್ಯಾಸ್ಟ್ರಿಕ್ ಬರೋ ಸಮಸ್ಯೆ ಇರುತ್ತೆ ಕೆಲವರು ಸರಿಯಾದ ಟೈಮಲ್ಲಿ ಊಟ ಮಾಡೋದಿಲ್ಲ ಬೆಳಿಗ್ಗೆ ಕೆಲವರೆಲ್ಲ ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಕೆಲವರೆಲ್ಲ ಬ್ರೇಕ್ಫಾಸ್ಟ್ ಬೇಗನೂ ಮಾಡೋದಿಲ್ಲ 12 ಗಂಟೆಗೆ ಊಟ ಮಾಡ್ತಾರೆ ಈಗ ಟೈಮ ಒಂದು ಒಂದು ಅವರು ಉಪಹಾರ ಏನು ತಗೊಂತಾರೆ ಒಂದು ಟೈಮ್ ನಿಧಿ ಇರೋದಿಲ್ಲ ಹಾಗಾಗಿ ಈ ಏನಾಗುತ್ತೆ ಗ್ಯಾಸ್ಟ್ರಿಕ್ ಬರೋ ಚಾನ್ಸ್ ಇರುತ್ತೆ ಕೆಲವರು ಭಾಳ ಆಲ್ಕೋಹಾಲಿಕ್ ಇರ್ತಾರೆ ಕೆಲವರು ಭಾಳ ಆಲ್ಕೋಹಾಲಿಂದ ತೊಳೋದಿಂದನೂ ಗ್ಯಾಸ್ಟ್ರಿಕ್ ಬರುತ್ತೆ ಕೆಲವರು ಸ್ಮೋಕಿಂಗ್ ಮಾಡ್ತಾರೆ ಇನ್ನು ಕೆಲವರು ಭಾಳನೇ ಟೀ ಕಾಫಿ ಕುಡಿತಾರೆ ಈ ಟೀ ಕಾಫಿ ಕುಡಿಯೋದು ಎಸ್ಪೆಷಲಿ ಕಾಫಿ ಟೀಗಿಂತ ಕಾಫಿ ಕಾಫಿ ಕುಡಿದಾಗ ಏನಾಗುತ್ತೆ ಇಟ್ ಇನ್ಕ್ರೀಸಸ್ ಸೆಕ್ರೀಷನ್ ಆಫ್ ಆ್ಯಸಿಡ್ ಇನ್ ದ ಸ್ಟಮಕ್ ಯಾಕೆ ಗ್ಯಾಸ್ಟ್ರಿಟಿಸ್ ಬರುತ್ತೆ ಅಂದರೆ ಮೋಸ್ಟ್ ಪ್ರಾಬಲಿ ಇಟ್ ಇಸ್ ಡ್ಯೂ ಟು ಇನ್ಕ್ರೀಸ್ಡ್ ಆ್ಯಸಿಡ್ ಸೆಕ್ರೀಷನ್ ಇಂದ ಸ್ಟಮಕ್ ಆ ಆ್ಯಸಿಡ್ ಸೆಕ್ರೀಷನ್ ಜಾಸ್ತಿ ಆಗೋದ್ರಿಂದ ಹಾಗಾಗಿ ಹೊಟ್ಟೆ ನೋವು ಕಾಣಿಸ್ಕೊಳುತ್ತೆ ಈ ಹೊಟ್ಟೆ ನೋವು ಕಾಣಿಸ್ಕೊಳಕ್ಕೆ ಏನಪ್ಪ ಅಂದರೆ ಇದು ಇಮ್ಮಿಡಿಯೇಟ್ ಆಹಾರ ತೊಗೊಂಡಾಗ ಹೊಟ್ಟೆ ನೋವು ಬರೋ ಚಾನ್ಸ್ ಇರುತ್ತೆ ಇಲ್ಲ ಭಾಳ ಹೊತ್ತು ನಿಮಗೆ ಹೊಟ್ಟೆ ಹಶ್ವಾದಾಗ ಏನಾಗುತ್ತೆ ಆ ಟೈಮ್ನಲ್ಲಿ ನಿಮಗೆ ಹೊಟ್ಟೆ ನೋವು ಬರೋ ಕಾಣಿಸ್ಕೊಳುತ್ತೆ ಕೆಲವರಿಗೆ ಏನಾಗುತ್ತೆ ಅಂದರೆ ಊಟ ಮಾಡಿದ ತಕ್ಷಣವೇ ಅದನ್ನು ಹೊಟ್ಟೆ ನೋವು ತಡ್ಕೊಳಕ್ಕಾದರೆ ಅವರಾಗೆ ಸ್ವತಃ ವಾಮಿಟ್ ಮಾಡ್ಕೊತಾರೆ ವಾಮಿಟ್ ಮಾಡಿಕೊಂಡಾಗ ಅವ್ರಿಗೆ ಗ್ಯಾಸ್ಟ್ರಿಕ್ ಕಣ್ಮೆ ಇದು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಈ ಗ್ಯಾಸ್ಟ್ರಿಕ್ ನಿಮಗೆ ಅದು ಪ್ರೂವ್ ಆಗಬೇಕಂದ್ರೆ ಏನಪ್ಪ ಅಂದರೆ ಎಂಡೋಸ್ಕೋಪಿ ಮಾಡಲೇಬೇಕು ಎಂಡೋಸ್ಕೋಪಿ ಮಾಡೋದ್ರಿಂದ ಅದು ಗ್ಯಾಸ್ಟ್ರಿಕ್ ಇದೆಯೋ ಇಲ್ಲೋ ಅಂತಲೂ ನಮಗೆ ಕಂಡುಹಿಡಿಲಿಕ್ಕಾಗುತ್ತೆ ನೀವು ಆವಾಗ ಎಂಡೋಸ್ಕೋಪಿ ಮಾಡಿಸಿದಾಗ ಗ್ಯಾಸ್ಟ್ರಿಕ್ ಇದ್ದರೆ ಡಾಕ್ಟ್ರು ಅದಕ್ಕೆ ಗ್ಯಾಸ್ಟ್ರಿಕ್ ಏನು ಟ್ರೀಟ್ಮೆಂಟ್ ಕೊಡಬೇಕಂತ ಹೇಳ್ತಾರೆ ಅದು ನೀವು ಟ್ರೀಟ್ಮೆಂಟ್ ತಗೊಳ್ಳಬೇಕಾಗುತ್ತೆ ಏನಪ್ಪ ಅಂದರೆ ಇದು ಒಂದು ಯೂಶ್ವಲಿ ಈ ಗ್ಯಾಸ್ಟ್ರಿಕ್ ಬಂದಾಗ ಏನು ಮಾಡ್ತೀವಿ ಅಂದರೆ ಅವರಿಗೆ ಈ ಆಹಾರ ಪದ್ಧತಿಗಳನ್ನು ನಾವು ಕರೆಕ್ಟಾಗಿ ತಿದ್ಕೊಳ್ಳಿಕ್ಕೆ ಹೇಳ್ತೀವಿ ಕರೆಕ್ಟ್ ಟೈಮಿಗೆ ಊಟ ಮಾಡಲಿಕ್ಕೆ ಹೇಳ್ತೀವಿ ಜಾಸ್ತಿ ಖಾರ ತಿನ್ನಬಾರ್ದು ಅಂತ ಹೇಳ್ತೀವಿ ಭಾಳ ಹುಳಿ ತಿನ್ನಬಾರ್ದು ಅಂತ ಹೇಳ್ತೀವಿ ಹಾಗೆ ಅವರು ಏನೇ ಒಂದು ಹ್ಯಾಬಿಟ್ಸ್ ಇದ್ದರೆ ಈಗ ಸ್ಮೋಕಿಂಗ್ ಇದ್ದರೆ ಆಲ್ಕೋಹಾಲ್ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಹೇಳ್ತೀವಿ ಇವೆಲ್ಲ ಭಾಳ ಇಂಪಾರ್ಟೆಂಟ್ ನಮ್ಮ ದಿನಚರಿ ಏನಿದೆಯೋ ಅದನ್ನು ನಾವು ಕರೆಕ್ಟಾಗಿ ನೋಡ್ಕೊಂಡ್ರೆ ಈ ಕಾಯಿಲೆನೂ ಕಡಿಮೆ ಆಗುತ್ತೆ ಯಾಕಂದರೆ ಯಾವುದೇ ಒಂದು ಆರೋಗ್ಯ ಅದು ನಮ್ಮ ಕೈಯಲ್ಲಿ ಇರುತ್ತೆ ಹೊರತು ನಾವು ಡಾಕ್ಟ್ರ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಆದಷ್ಟು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ ಕಾಪಾಡ್ಕೋಬೇಕಂದ್ರೆ ನಮ್ಮ ದಿನನಿತ್ಯ ಅದು ಏನಿದಿರುತ್ತೋ ಅದನ್ನು ನಾವು ಸರಿಪಡಿಸ್ಕೊಳ್ಳಬೇಕು ಆದಷ್ಟು ನಾವು ಕಾಫಿ ಕುಡಿಲಿಕ್ಕೆ ಕಡಿಮೆ ಮಾಡಬೇಕು ನಮ್ಮ ಸ್ಟ್ರೆಸ್ ಕಂಟ್ರೋಲ್ ಮಾಡಬೇಕು ಖಾರ ಹುಳಿ ಕಡಿಮೆ ಮಾಡಬೇಕು ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು ಈ ಆಲ್ಕೋಹಾಲು ಸ್ಮೋಕಿಂಗು ಇವನ್ನೆಲ್ಲ ಬಿಟ್ಟರೆ ನಾವು ನಮಗೆ ಈ ಥರ ಏನು ಜಠರದ ಸಮಸ್ಯೆ ಏನಿದೆಯಲ್ಲ ಗ್ಯಾಸ್ಟ್ರಿಕು ಇದು ಕಡಿಮೆ ಆಗುತ್ತೆ ಈ ಥರ ಬಂದರೆ ಅಕಸ್ಮಾತ್ ನೀವು ತಿಳ್ಕೊಳ್ಳಿಕ್ಕೆ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳೇಬೇಕು ಎಂಡೋಸ್ಕೋಪಿ ಮಾಡಿಸ್ಕೊಂಡು ಗ್ಯಾಸ್ಟ್ರಿಕ್ ಇದೆ ಅಂತ ಗೊತ್ತಾಗುತ್ತೆ ವೈದ್ಯರು ನಿಮಗೆ ತಕ್ಕಂತೆ ಅದನ್ನು ಸಲಹೆ ಕೊಡಲಿಕ್ಕೂ ಆಗುತ್ತೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಇದೇ ಥರ ಬಿಟ್ಟರೆ ಅವ್ರಿಗೆ ಅಲ್ಸರ್ ಆಗೋದು ಅಲ್ಸರಿಂದ ಭಾಳ ತೊಂದರೆ ಆಗೋದು ಆಗುತ್ತೆ ಕೆಲವರಿಗೆ ಅಲ್ಸರ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಂದ್ರೆ ಅಲ್ಸರ್ ಹೊಡ್ಕೊಂಡು ದೊಡ್ಡ ಆಪರೇಷನ್ನೇ ಮಾಡಬೇಕಾಗ್ತದೆ ಈ ಸಮಸ್ಯೆ ಈಗ ಇದು ಭಾಳ ಸಮಸ್ಯೆ
ಆಮೇಲೆ ಕೆಲವರಿಗೆ ಇದು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳೆ ಕೊನೆ ಕ್ಯಾನ್ಸರ್ ಆಗೋ ಚಾನ್ಸಸ್ಸು ಇರ್ತದೆ. ಇದೆಲ್ಲ ನೋಡಿಕೊಂಡು ನೀವು ಸರಿಯಾಗಿ ತಿದ್ದುಕೊಂಡ್ರೆ ನಿಮಗೆ ಈ ಸಮಸ್ಯೆ ಏನು ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆ ಇರುತ್ತೋ ಅದು ಸರಿಪಡಿಸ್ಕೊಳ್ಳಿಕ್ಕಾಗುತ್ತೆ. ಧನ್ಯವಾದಗಳು.